ಕಂಪ್ನಿ ಸಿಮೆಂಟ್ ಫ್ಯಾಕ್ಟ್ರಿ, ಸುಮಾರು ಕಾರ್ಮಿಕರು 12 ದಿವಸದ ಸತ್ಯಾಗ್ರಹ ನಡೆಸ್ತಾ ಇದ್ರು. ಇವತ್ತು ನಾವು ಬೆಳಗಾಂದಲ್ಲಿ ಒಂದು ಕಡೆ ಪ್ರೊಟೆಸ್ಟ್ ಮಾಡೋಣ. ಇಲ್ಲಿ ಸಮಸ್ಯೆ ಬದಲ ಈ ಫ್ಯಾಕ್ಟ್ರಿ ಓನರ್ಗೆ ಗಮನಕ್ಕೆ ಬರೋದ್ರಿಂದ ಓನರ್ ಅವರ ನಮ್ಮ ಸರ್ಕಾರ ಗಮನಕ್ಕೆ ನನ್ನ ಜೊತೆ ಮಾತಾಡಿದ್ದಾರೆ. ಏನಂದ್ರೆ ನೀವು ಇಲ್ಲಿ ಇದ್ದಿದ್ದ ಸಮಸ್ಯೆ ನನಗೆ ಗೊತ್ತಾಗಲಿಲ್ಲ, ನನಗೆ ಈಗ ನನಗೆ ಗಮನಕ್ಕೆ ಬಂದೈತಿ, ನಾನು ಸರಿಪಡಿಸ್ತೀನಿ ರೀ. ನೀವು ಆದಷ್ಟು ಅಲ್ಲಿ ಕಾರ್ಮಿಕರನ್ನ ಸ್ಟ್ರೈಕ್ ಹಿಂದೆ ತಕ್ಕೊಂಡು ಅವ್ರ ಕೆಲಸಕ್ಕೆ ಜಾಯ್ನ್ ಆಗಲಿ, ನನಗೆ ಒಂದು ತಿಂಗಳ ಕಾಲಾವಧಿ ಕೊಡ್ರಿ, ನಾನು ಅಂದ್ರೆ ಅವ್ರ ಬೇಡಿಕೆಯನ್ನು ಪೂರ್ಣಗೊಳಿಸ್ತು ಅಂತ ನಮಗೆ ಹೇಳಿದ್ದಾರೆ. ಮತ್ತು ಅವ್ರು ಅಲ್ಲಿಂದ ಬಂದು ನಾನು 1000 ಕೋಟಿ ರೂಪಾಯಿ ಹಾಕಿ ಇಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ದೀನಿ ರೀ, ನಿಮ್ದೇನು ನನಗೇನು ದೊಡ್ಡ ಬೇಡಿಕೆ ಅಲ್ಲ. ನಾ ಕಾರ್ಮಿಕರಿಗೆ ಯಾವತ್ತೂ ಅನ್ಯಾಯ ಆಗಕ್ಕೆ ನಾ ಬಿಡಂಗಿಲ್ಲ, ನಾ ಸರಿಪಡಿಸ್ತು ಅನ್ನೋ ಒಂದ ಕಾರಣಕ್ಕಾಗಿ ಇವತ್ತು ನಾವು ಈ ಸ್ಟ್ರೈಕನ್ನು ಹಿಂದೆ ಪಡೆದಿದ್ದೀವಿ. ಮತ್ತು ಅವ್ರಿಗೆ ಒಂದು ತಿಂಗಳ ಕಾಲಾವಧಿ ಕೊಟ್ಟಿದ್ದೀವಿ, ಅವ್ರು ಆದಷ್ಟು ಬೇಗನೆ ಈ ಒಂದು ಕಡೆ ಎಲ್ಲೋ ಫ್ಯಾಕ್ಟ್ರಿನೂ ಉಳಿಬೇಕು, ಕಾರ್ಮಿಕರು ಬದುಕಬೇಕಂತೇಳಿ ನಾವು ಅವ್ರ ಗಮನಕ್ಕೆ ತಂದಾಗ ಅವ್ರು ಖುಷಿಯಿಂದ ಒಪ್ಕೊಂಡಾರ, ಸರಿಪಡ್ತಾರ ಅನ್ನೋ ವಿಶ್ವಾಸದಿಂದ ನಾವು ಇವತ್ತು ಈ ಪ್ರತಿಭಟನೆ ಹಿಂದೆ ಪಡೆದಿವಿ. ಅಕಸ್ಮಾತ್ ಅವ್ರು ಸರಿಪಡಿಸಲಿಲ್ಲ ಅಂದ್ರೆ ಮುಂದೆ ಕಾನೂನು ರೀತಿಯೂ ಹೋರಾಟ ಮಾಡ್ತೀವಿ, ಮತ್ತು ಈ ಫ್ಯಾಕ್ಟ್ರಿ ಸುತ್ತಮುತ್ತ ಮತ್ತು ಪ್ರತಿಭಟನೆ ಮಾಡುವಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾವ್ರು, ಮಾಡಲಂದ್ರೆ ಮಾಡುವಂಥ ಕೆಲಸಕ್ಕೆ ಈ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ನಮ್ಮ ನ್ಯಾಯ ಸಿಗ್ಬೋದು. ಆ ಫ್ಯಾಕ್ಟ್ರಿ ಓನರ್ ನೇರವಾಗಿ ಸ್ಪಂದಿಸೋದ್ರಿಂದ ನಾವು ಈ ಪ್ರತಿಭಟನೆ ಹಿಂದೆ ಪಡ್ತೀವಿ ಅಂತ ಹೇಳಕ್ಕೆ ನಾನು